ಜೂನ್ 3ರಂದು ನಡೆಯುವ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಐನೂರ್ ಮಂಜುನಾಥ್ ಅವರನ್ನ ಬೆಂಬಲಿಸಲು ನಿರ್ಧರಿಸಿದ್ದೇವೆ ಎಂದು 2006ರ ಪೂರ್ವದ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜು ಪಿಂಚಣಿ ವಂಚಿತರ ವೇದಿಕೆಯವರು ಹೇಳಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, 2024ರ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಿರುವ ಕಾಂಗ್ರೆಸ್ ಅಭ್ಯರ್ಥಿ ಐನೂರ್ ಮಂಜುನಾಥ್ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ ಎಂದು ಭಾವಿಸಿ ನಮ್ಮ ವೇದಿಕೆಯಿಂದ ನಮ್ಮ ಮತ ಮತ್ತು ಬೆಂಬಲವನ್ನು ಅವರಿಗೆ ಕೊಡ್ತೇವೆ ಎಂದರು. ನಾವು ನಮ್ಮ ಪೆನ್ಷನ್ ಬಿಡುಗಡೆಗೆ ಪ್ರಯತ್ನ ಮಾಡ್ತಾ ಇದ್ವಿ, ಅದಿನ್ನೂ ನಮಗಿನ್ನೂ ಫಲ ಕೂಡಿಲ್ಲ. ಅದರ ಸಂಬಂಧ ನಾವು ಐನೂರು ಮಂಜುನಾಥ್ ಸಾಹೇಬರಿಗೆ ನಾವು ಬೆಂಬಲಿಸಿ ಅವರನ್ನು ಗೆಲ್ಲಿಸ್ಕೊಂಡು ಅವ್ರ ಮುಖೇಣ ನಮ್ಮ ಕಾರ್ಯನ ನಾವು ಮಾಡಬೇಕು ಅಂತೇಳಿ ನಮ್ಮ ವೇದಿಕೆ ವತಿಯಿಂದ ಬಂದಿದ್ದೀವಿ. ನಾವು 2006 ಪೂರ್ವದಲ್ಲಿ ಅನುದಾನರಹಿತವಾಗಿ ನೇಮಕ ಆಗಿದ್ದಂಥ ಶಿಕ್ಷಕರು ನಾವು. ನಾವು ಸರಿಸುಮಾರು ಒಂದು 5,000-6,000 ಜನ ನಾವು ಈಗಿದ್ದೀವಿ. ನಾವು ರಿಟೈರ್ ಆದಮೇಲೆ ನಮಗೆ ಪೆನ್ಷನನ್ನು ಸರ್ಕಾರ ಕೊಡಲಿಲ್ಲ. ಕಾರಣ, ಹೊಸ ಪೆನ್ಷನ್ ನೀತಿ ಬಂದಿರೋದ್ರಿಂದ, 2006 ನಂತರ ಹೊಸ ಪೆನ್ಷನ್ ನೀತಿ ಬಂದಿರೋದ್ರಿಂದ, 2006 ನಂತರ ನಮಗೆ ಸಂಬಳ ಆಗಿದ್ದರಿಂದ ನಿಮಗೆ ಕೊಡೋಕ್ಕೆ ಬರಲ್ಲ, ಹೊಸ ಪೆನ್ಷನ್ ನೀತಿ ಪ್ರಕಾರ ನಿಮ್ಗೆ ಸಿಗಲ್ಲ ಅಂತೇಳಿ ಸರ್ಕಾರ ಅವರ ವಾದ. ನಾವು 2006 ಪೂರ್ವದಲ್ಲಿ ನಾವು ನೇಮಕ ಆಗಿರೋರು, ಉದಾಹರಣೆಗೆ 90, 95, 2000 ಅಲ್ಲಿವರೆಗೂ, 2003-04 ಆಗಿದ್ದೀವಿ. ನೀವು ವಿಳಂಬ ಮಾಡಿ ನೀವು ನಮಗೆ ಸಂಬಳ ಕೊಟ್ಟಿದ್ದರಿಂದ ತೊಂದರೆ ಆಯಿತೆ ಬಿಟ್ಟರೆ ನಮ್ಮ ತಪ್ಪಲ್ಲ ಅದರಲ್ಲಿ ಅಂತೇಳಿ ನಾವು ಅವ್ರಿಗೆ ಕೇಳ್ಕೊಳ್ಳಾಗಿ ಅದೀಗ ನಡೀತಾ ಇದೆ. ಅದನ್ನು ಕಡಿತ ಮಂಡಿಸಿ ಅಂತೇಳಿ ಸರ್ಕಾರದವರು, ಎರಡೂ ಶಿಕ್ಷಣ ಮಂತ್ರಿಗಳು ಬರೆದವರೆ, ಆರ್ಥಿಕ ಇಲಾಖೆಯವರು ಕೂಡ ವರದಿ ಕೊಡಿ ಅಂತ ಕೇಳಿದ್ದಾರೆ. ಆದರೆ ಅಷ್ಟು ಸಾಧಾರಣಕ್ಕೆ ನಮ್ಮ ಕೈಲಿ ಕೆಲಸ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕೆ ನಾವು ಎಲ್ಲ ಯೋಚನೆ ಮಾಡಿ ನಮಗೆ ಒಬ್ಬ ಚುನಾಯಿತ ಪ್ರತಿನಿಧಿ ಬೇಕು, ಅದರಲ್ಲೂ ಸ್ವಲ್ಪ ವಿದ್ಯೆ, ವಿವೇಕ, ವಿವೇಚನೆ, ಸಂಸ್ಕಾರ, ತಾಳ್ಮೆ ಮತ್ತು ಅರಿವು ಇರೋವಂಥವ್ರು ನಮಗೆ ಬೇಕು, ನಮ್ಮ ಪರವಾಗಿ ಮಾತಾಡೋದಕ್ಕೆ ಒಳಗಡೆ ಅಂತೇಳಿ ನಾವು ಯೋಚನೆ ಮಾಡಿದಾಗ, ಅದಕ್ಕೆ ಸೂಕ್ತವಾದ ವ್ಯಕ್ತಿ ನಮಗೆ ಐನೂರು ಮಂಜುನಾಥ್ ಸರ್ ಅವರು ಸೂಕ್ತವಾದ ವ್ಯಕ್ತಿ ಅಂತ ನಮಗೆ ಅನ್ನಿಸ್ತು. ಹಾಗಾಗಿ ನಾವು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ, ನಾವು ಐನೂರು ಮಂಜುನಾಥ್ ಸರನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ವಿವೇಕ ಮಾಡಿ ಯಾವ ರೀತಿ ಬಗೆಹರಿಸ್ಕೊಡ್ಬೇಕು ಅನ್ನೋದು ಅವ್ರಿಗೆ ಆ ನಾಲೆಡ್ಜ್ ಇರೋದ್ರಿಂದ ಅವ್ರ ಮುಖಾಂತರ ನಾವು ಮಾಡಿಸ್ಕೊಳ್ಳೋಣ ಅಂತೇಳಿ ಈ ಚುನಾವಣೆಯಲ್ಲಿ ನಾವು ಐನೂರು ಮಂಜುನಾಥ್ ಸಾಹೇಬರಿಗೆ ನಾವು ನಮ್ಮ ಮತ್ತು ನಮ್ಮ ಪ್ರಯತ್ನ ಮಾಡಿ ನಮ್ಮ ಮತ ಮತ್ತು ನಮ್ಮ ಪ್ರಯತ್ನದಿಂದ ಅವ್ರನ್ನ ನಾವು ಗೆಲ್ಲಿಸ್ಕೊಂಡು ತೊಗೊಂಡೋಗಿ ನಮ್ಮ ಕೆಲಸ ಬಳಸ್ಕೋಬೇಕು ಅಂದ್ಕೊಂಡು ನಾವು ಬಂದಿದ್ವಿ. ಇವತ್ತು ಅವರು ಅಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಏನೋ ಇದೆ, ಸಭೆ ಇದೆ, ನೀವು ಇದನ್ನು ಇವತ್ತು ಮುಗಿಸ್ಬಿಡಿ, ನಾನು ಆಮೇಲೆ ಬಂದು ಸೇರ್ಕೋತೀನಿ ಅಂತ ಕಾಲೇಜುಗಳಲ್ಲಿ ಸೇರಿಕೊಂಡಿದ್ವಿ. ನಾವು ಸೇರಿಕೊಂಡಾಗ ನಮ್ಗೆ ಅಪಾಯಿಂಟ್ಮೆಂಟನ್ನು ಅವರು ಕೊಟ್ಟರು, ನಾವು ಕೆಲಸ ಮಾಡ್ತಾಯಿದ್ವಿ. ಮ್ಯಾನೇಜ್ಮೆಂಟು ಕೊಟ್ಟಷ್ಟು ಸಂಬಳದಲ್ಲಿ ನಾವು ಕೆಲಸ ಮಾಡ್ತಾ ಬಂದ್ವಿ. ಆನಂತರ 2006 ನಂತರ ನಮ್ಮ ಪ್ರಯತ್ನ ಮತ್ತು ಸರ್ಕಾರದ ಆದೇಶದಿಂದ ನಮಗೆ 2006 ನಂತರ ನಮಗೆ ಸಂಬಳ ಆಯಿತು. ನಾವು ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜು, BEd, ಲಾ ಕಾಲೇಜು, ಡಿಪ್ಲೊಮಾ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಒಟ್ಟು ಶಿಕ್ಷಣ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲರದು ಅನುದಾನಿತ ಶಿಕ್ಷಣ ಸಂಸ್ಥೆಯವರ ಸಮಸ್ಯೆ ಇದು ಇಡೀ ರಾಜ್ಯದಲ್ಲಿ. ಸೊ ಈಗ ನಾವು ಈ ಆದೇಶ ಆಗೋ ಸ್ವಲ್ಪ